ಈ ಚಿತ್ರದಲ್ಲಿ ಬರುವ ಎಲ್ಲ ಪಾತ್ರಗಳು ಸನ್ನಿವೇಶಗಳು ಕೇವಲ ಕಾಲ್ಪನಿಕ ಯಾವ ವ್ಯಕ್ತಿಗೆ ಮತ್ತು ಸಂಸ್ಥೆಗೆ ಸಂಬಂಧಿಸಿದಲ್ಲ साईश्वराय विद्महे सत्यदेवाय धीमहि तन्नः साई प्रचोदयात्। ॐ साईश्वराय विद्महे सत्यदेवाय धीमहि तन्नः साई प्रचोदयात्। साईश्वराय विद्महे सत्यदेवाय धीमहि तन्नः साई प्रचोदयात्। ಯಾಕೋ ನನ್ನ ಜೀವನದಲ್ಲಿ ಯಾವ ಕೆಲಸಗಾರಿಗಳು ಸರಿಯಾಗಿ ಆಗ್ತಾ ಇಲ್ಲ, ಯಾಕೋ ಎಲ್ಲ ಕಷ್ಟಗಳು ನನಗೆ ಬರ್ತಿದೆ. ಕಷ್ಟ ಅಂದ್ರೆ ಯಾವ ತರದ ಕಷ್ಟ? ಆರೋಗ್ಯ ಸಮಸ್ಯೆನ, ಕೋರ್ಟ್ ಅಲ್ಲಿ ಕೇಸ್ ಇದೆಯಾ, ಅಥವಾ ಹೆಂಡತಿ ಮಕ್ಕಳು ಉಪವಾಸ ಇದ್ದಾರ? ಇಲ್ಲ ಗುರುಗಳೇ, ಆ ತರ ಕಷ್ಟಗಳು ಯಾವುದೂ ಇಲ್ಲ. ಮತ್ತೆ ಕಣ್ಣಿಲ್ವಾ, ಕಾಲಿಲ್ವಾ, ಕಿವಿ ಕೇಳಿಸಲ್ವಾ? ಎಲ್ಲವೂ ಚೆನ್ನಾಗಿದೆ ಗುರುಗಳೇ, ಆದ್ರೆ ಯಾಕೋ ಏನೋ ಮನ್ಸಿಗೆ ನೆಮ್ಮದಿ ಇಲ್ಲ, ಹಣ ಕೈಯಲ್ಲಿ ನಿಲ್ತಾನೆ ಇಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನೆಲ್ಲ ಕೆಲಸ ಮಾಡ್ತೀಯಪ್ಪ? ಗುರುಗಳೇ, ನಿಮ್ಮ ಹತ್ರ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ. ಬೆಳಿಗ್ಗೆ 10 ಗಂಟೆಗೆ ಎದ್ದೇಳ್ತೀನಿ, ಟೀ ಸಿಗರೆಟ್ ಸೇರ್ಕೊಂಡು ಬೈಕ್ ಪೆಟ್ರೋಲ್ ಹಾಕೊಂಡು ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ನೈಟ್ 12 ಗಂಟೆಗೆ ಬರ್ತೀನಿ ಮನೆಗೆ. ಸಿಗರೆಟ್ ಸಿಗ್ತೀಯಾ? ಒಂದು ಸಿಗರೆಟ್ಗೆ ಎಷ್ಟು ರೇಟು? 15 ರೂಪಾಯಿ ಗುರುಗಳೇ. ಒಂದು ಸಿಗರೇಟ್ 15 ರೂಪಾಯಿ ಅಂದ್ರೆ ದಿನಕ್ಕೆ ಒಂದು ಅಂದಾಜು ಎಷ್ಟು ಸಿಗರೇಟ್ ಸೇತೀಯ? 9 ರಿಂದ 10 ಗುರುಗಳೇ. ಒಂದು ಸಿಗರೇಟ್ 15 ರೂಪಾಯಿ ಅಂದ್ರೆ ದಿನಕ್ಕೆ 150 ರೂಪಾಯಿ ಎಷ್ಟು ಸಿಗರೇಟ್ ಸೇತೀಯ? ಅಲ್ಲಿಗೆ ತಿಂಗಳಿಗೆ 4.5 ಸಾವಿರ ರೂಪಾಯಿ ಎಷ್ಟು ಸಿಗರೇಟ್ ಸೇತೀಯ? ಆ 4.5 ಸಾವಿರ ರೂಪಾಯಿ ನೀನು 1,000 ರೂಪಾಯಿ ಖರ್ಚು ಮಾಡಿ ಅಕ್ಕಿ ಮೂಟೆ ಖರೀದಿ ಮಾಡಿ ಸಾವಿರಾರು ಭಕ್ತರಿಗೆ ಹಂಚಿದ್ರೆ ಅನ್ನ ಪ್ರಸಾದ ಆಗುತ್ತೆ, ಹಸಿದ ಹೊಟ್ಟೆಗೆ ಅನ್ನನೂ ಸಿಗುತ್ತೆ, ದೇವರ ಪ್ರಸಾದನೂ ಆಗುತ್ತೆ ಅಲ್ವಾ? ನೀನು ಸಿಗರೇಟ್ ಸೇದಿ ಹೊಗೆ ಬಿಟ್ರೆ ಯಾರಿಗೇನು ಪ್ರಯೋಜನ ಹೇಳು? ಇವರು 5 ವರ್ಷದ ಹಿಂದೆ ನಿಮ್ಮ ಥರ ಬೇಜವಾಬ್ದಾರಿ ಮನುಷ್ಯರಾಗಿದ್ದರು. ನಿಮ್ಮ ಜೀವನದ ಕಥೆನ ಸ್ವಲ್ಪ ಕೇಳು ಹರೀಶ್ ಅವರೇ, ನಿಮ್ಮ ಜೀವನದ ಕಥೆನ ಸ್ವಲ್ಪ ಹೇಳಿ ಹುಡುಗನಿಗೆ. ಆಯ್ತು ಗುರುವೇ, ನಾನು 5 ವರ್ಷದ ಹಿಂದೆ Thank you.
ನನ್ನ ಸಿಗರೇಟ್ ಕೊಡಿ. ಏನೋ ಮಗ, ಆರಾಮಾಗಿ ಸಿಗರೇಟ್ ಸೇತ್ಕೊಂಡು ಕೂತಿದ್ಯಾ? ಅದೇನೋ ಸರಿ, ಎಲ್ಲರೂ ಬೆಳಬೆಳಗ್ಗೆ ರೆಡಿ ಆಗಿ ಬಂದಿದ್ರ? ಇವತ್ತು ಗುರುವಾರ ಅಲ್ವೇನೋ, ನಾವೆಲ್ಲ ಪ್ರತಿ ಗುರುವಾರ ಬಾಬಾ ದೇವಸ್ಥಾನಕ್ಕೆ ಹೋದ್ ನಿನ್ ಗೊತ್ತಿಲ್ವಾ? ಏನ್ರೋ ಮಾತಿತ್ತಿರ, ಬರೇ ದೇವ್ರ ದೇವ್ರ ಅಂತೀರ. ದೇವಸ್ಥಾನ ಅದೇನ್ ಮಾಡ್ತಿರ? ಇಲ್ಲಿವರೆಗೂ ಬಂದು ದೇವ್ರ ದರ್ಶನ ಮಾಡಿದೆ ಹಾಗೆ ಹೋಗ್ತೇನೋ? ದರ್ಶನ ಪ್ರಪಂಚ ಎಲ್ಲ ಸುತ್ತಕೊಂಡ್ರು, ಯಾವ ದೇವ್ರು ನನ್ಗೆ ಒಳ್ಳೇದು ಮಾಡಲಿಲ್ಲ. ಇನ್ನು ಈ ಬಾಬಾ ಒಳ್ಳೇದು ಮಾಡ್ತಾನ? ಅವಾಗಲ್ಲ, ಮದುವೆ 5 ವರ್ಷ ಆದರೂ ನಂಗೊಂದು ಮಗು ಆಗಲಿಲ್ಲ. ನಾನು ಈ ಬಾಬಾನೆಲ್ಲ ಕೈ ಮುಗಿಲ್ಲ. ಹೋಗಲ್ಲ, ಬರಲ್ವಾ? ಹೋಗಲೇ. ಏನು ಹೇಳ, ಪರವಾಗಿಲ್ಲ. ನಂಗೆ 4 ತಿಂಗಳು, ನೀವು ಅಪ್ಪ ಆಗ್ತಿದ್ದೀರ. ಹೌದಾ? ಏನು ಸಂತೋಷದ ವಿಚಾರ ಹೇಳ್ದೆ? ನಾನು ಈಗಲೇ ಮನೆಗೆ ಬರ್ತೀನಿ ಚಿನ್ನ. ಏನಯ್ಯ, ಎಷ್ಟು ಕರೆದ್ರು ಬರೋದೇ ಇಲ್ಲ ಅಂತೀಯ? ಬುಟ್ಟಿಟ್ಕೋ, ಒಳ್ಳೇದಾಗ್ಲಿ. ಮಗ, ಅದೆಲ್ಲ ಸರಿ, ನೀವ್ಯಾಕೆ ಬಾಬಾನಷ್ಟು ನಂಬ್ತೀರ? ಅದೊಂದು ದೊಡ್ಡ ಕತೆ. ನಾನು ಕೆಲಸ ಇಲ್ಲದೆ ಅಲಿತಿರ್ಬೇಕಾದ್ರೆ ಯಾರೋ ಒಬ್ರು ಮಹಾತ್ಮರು ಹೇಳಿದ್ರು, ಫಕೀರನ ನಂಬಿ ಕೆಟ್ಟವರಿಲ್ಲ, ಕಷ್ಟದಲ್ಲಿರೋರು ಯಾವತ್ತೂ ಕೈ ಬಿಡಲ್ಲ ಅಂತ. ಅವತ್ತಿಂದ ಪ್ರತಿ ಗುರುವಾರ ನಾನು ಬಾಬಾ ದೇವಸ್ಥಾನಕ್ಕೆ ಬರ್ತೀನಿ. ನನ್ನ ಕಷ್ಟ ಎಲ್ಲ ಬಗೆಹರಿದಿದೆ. ಇನ್ನೇನು ಬೇಕಪ್ಪ? ಏನಮ್ಮ, ನೀನು ಬಾ, ಒಳ್ಳೇದಾಗುತ್ತೆ. ಸರಿ, ನೀನ್ಯಾಕೆ ಬಾಬಾನಷ್ಟು ನಂಬ್ತೀಯ? ಅದಾ, ನನ್ನ ಮೇಲೆ ಹಾಫ್ ಮಾಡೋ ಕೇಸ್ ಇತ್ತು.
ಈ ಹೊಡೆದಾಟ ಬಡದಾಟ ಕಳ್ತನ ಹಿಂಗೆ ಓಡಾಡ್ಕೊಂಡಿದ್ದೆ. ಒಂದು ದಿನ ಆಕಸ್ಮಿಕವಾಗಿ ಬಾಬಾನ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಕೈಕಾಲಿರೋ ಭಿಕ್ಷುಕ ಇರುತ್ತಿನವ್ರು ನೋಡಿದೆ. ನಾನಾಗವನು ಕೇಳಿದೆ, ನೀನೇನಕ್ಕೆ ಭಿಕ್ಷೆ ಬಿಡ್ತೀಯಾ ಅಂತ. ಆಗ ಅವನು ಹೇಳ್ದ, ಅಂತ ಶಿರಡಿ ಸಾಯಿ ಬಾಬಾನೇ ಭಿಕ್ಷೆ ಬಿಡಿ ಲೋಕನ ಉದ್ಧಾರ ಮಾಡುವಾಗ ನಾನು ಬೇಡೋದ್ರಲ್ಲಿ ಅಂತ ಅಂದ. ಅಂದಿನಿಂದ ನನ್ನ ತಪ್ಪರವಾಗಿ ನಾನು ಅವತ್ತಿಂದ ಬಾಬಾನ ನಂಬಿದೆ. ನೀನ್ಯಾಕೆ ಬಾಬಾನ ಅಷ್ಟು ನಂಬ್ತೀಯ? ನಿನ್ಗೆ ಗೊತ್ತಿಲ್ದಿರೋದು ಏನಿದೆಯೋ, ಅಪ್ಪ ಪೂಲೇ ಓಡಾಡ್ತೀನಿ ನಾನು. ಬಾಬಾ ದಯಿಂದ ಈಗ ದುಡ್ಕೊಂಡು ತಿಂತ ಇದ್ದೀನಿ. ಇದಕ್ಕೆಲ್ಲ ಕಾರಣನೇ ಆ ಬಾಬಾ. ನಿಮ್ಮ ಮಾತು ನಿಜ ಕಂಡ್ರ, ನಾನು ಟೆಂಪಲಿಗೆ ಬಂದು ಜಸ್ಟ್ 10 ನಿಮಿಷ ಆಯಿತು. ಆಗಲೇ ನಮ್ಮ ಮನೆಯವ್ರು ಫೋನ್ ಮಾಡಿ ನಾನು ಪ್ರೆಗ್ನೆಂಟ್ ಅಂತ ಹೇಳಿದ್ಲು. ಕಂಗ್ರಾಚ್ಯುಲೇಷನ್ ಅಮ್ಮ, ಯಾವ ಪಾರ್ಟಿ? ಕಂಗ್ರಾಟ್ಸ್. ಅದಲ್ಲದೆ ನನ್ನೊಬ್ಬರಿಗೆ 3 ವರ್ಷ ದುಡ್ಡು ಕೊಟ್ಟಿದ್ದೆ ಕಂಡ್ರು, ಅವರು ನಿನ್ನೆ ತಂದು ದುಡ್ಡು ವಾಪಸ್ ಕೊಟ್ರಂತೆ. ನನಗೂ ಲೈಟಾಗಿ ಬಾಬಾನ ಮೇಲೆ ನಂಬಿಕೆ ಬರ್ತಾ ಇದೆ. ನಂಬು, ಎಲ್ಲ ಒಳ್ಳೇದಾಗುತ್ತೆ. ಸರ್ ಒಂದು ನಿಮಿಷ, ನೀವ್ಯಾಕೆ ಅಷ್ಟೊಂದು ಬಾಬಾನ ನಂಬ್ತೀರಾ? ಸ್ವಲ್ಪ ವರ್ಷದ ಹಿಂದೆ ನನ್ನ ಆರೋಗ್ಯ ಸಮಸ್ಯೆ ಇತ್ತು, ಮತ್ತು ನನ್ನ ಪ್ರೀತಿ ಹುಡುಗಿನೂ ಸಿಗ್ತಾ ಇರಲಿಲ್ಲ. ಸಾಯಿಬಾಬಾ ನಂಬಿದ ಮೇಲೆ ಆರೋಗ್ಯನೂ ಸರಿ ಆಯಿತು, ಪ್ರೀತಿದ ಹುಡುಗಿನೂ ಸಿಕ್ಕಲು. ಇವಳೇ ನನ್ನ ಶ್ರೀಮತಿ. ನಾವಿನ್ ಬರ್ತೀವಿ. ಸಾಯಿರಾಮ್. ಸಾಯಿರಾಮ್. ನೋಡ್ದ, ಪ್ರಪಂಚದಲ್ಲಿರೋ ಎಲ್ಲ ಸಾಯಿ ಭಕ್ತರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾರೆ. ನಾನು ಈ ಪಕೀರನ ನಂಬ್ತೀನಿ, ನೀನು ನಂಬು. ಬಾಂಬ ಒಳಗಡೆ ಬಾ. ನನ್ನ ಜೀವನದ ಎಲ್ಲ ಕಷ್ಟ ನೀಗಿಸಿದ ಕರುಣಾಮಯಿ ಬಾಬಾ, ಇದು ನನ್ನ ಜೀವನದ ಕತೆ. ಈ ಥರ ನಾನು ಬಾಬಾ ನಂಬಿದ್ದಕ್ಕೆ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿತು. ಅಂದಿನಿಂದ ಇಲ್ಲಿವರೆಗೂ ಫ್ಯಾಮಿಲಿ ಸಮೇತವಾಗಿ ಪ್ರತಿ ಗುರುವಾರ ಬಾಬನ ದರ್ಶನಕ್ಕೆ ಬರ್ತೀವಿ. ಫಕೀರನ ನಂಬಿ ಕೆಟ್ಟವರು ನಂಬಿದವ್ರನ್ನ ಕೈ ಬಿಡಲ್ಲ ಸಾಯಿಬಾಬಾ. ಈಗ ಗುರುಗಳಿಗೆ ಮಂಗಳಾರತಿ ಮಾಡೋ ಸಮಯ ಎಲ್ರು ಅಂತ ಹೇಳಿ.
ಗುರು ದೇವದೂತನೇ ಸಚ್ಚಿದಾನಂದಮೂರ್ತಿ ನಮ್ಮ ಒಡೆಯನೇ ನೊಂದ ಜನರ ಕಷ್ಟ ನೀಗು ದೇವದೂತನೇ ಸಚ್ಚಿದಾನಂದಮೂರ್ತಿ ನಮ್ಮ ಒಡೆಯನೇ ಅವಾಡ ಪುರುಷ ನೀನು ತ್ಯಾಗಮೂರುತಿ ಅವಾಡ ಪುರುಷ ನೀನು ಜೀವನದಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಗುರುಗಳ ಆಶೀರ್ವಾದ ಬೇಕು. ಮುಂದೆ ಗುರಿ ಇರಬೇಕು, ಹಿಂದೆ ಗುರುಗಳು ಇರಬೇಕು. ಗುರುವಿನ ಗುಲಾಮನಾಗೋ ತನಕ ದೊರಕದೆಯ ಮುಕ್ತಿ ಅಂತಾರಲ್ಲ ಹಾಗೆ. ನಾನು ಅನ್ನೋದೆಲ್ಲ ಬಾಬಾ ಬಿಟ್ಟು ಎಲ್ಲವೂ ನೀನೇ ಬಾಬಾ ಅಂದು ಕೈ ಮುಗಿದ್ರೆ ದೇವರು ಖಂಡಿತ ಕಾಪಾಡ್ತಾನೆ.